ದಿನಾ ಹಿಂಗೆ ಅಂದರೆ ಇವತ್ತು ಸೋಮವಾರ, ಅದು ಇನ್ನು ವೀಕೆಂಡ್ ಆದರೆ ಗಾಡಿನೇ ಹೋಗಲ್ಲೇನೋ ಈ ಕಡೆ, ಅಷ್ಟು ಜನ ಇರ್ತಾರೆ ಅನ್ಕೋತೀನಿ. ಅಂದರೆ ಇಲ್ಲಿ ಜನ ಆರನ್ ಹೊಡೆದ್ರು ರೆಸ್ಪಾನ್ಸ್ ಇಲ್ಲ, ಏನು ಮಾಡಿದ್ರು ರೆಸ್ಪಾನ್ಸೇ ಇಲ್ಲ, ಅವ್ರು ಪಾಡ್ಕೊಂಡು ನಡ್ಕೊಂಡು ಹೋಗ್ತಾನೆ ಇರ್ತಾರೆ. ಓಹೋ, ಪೊಲೀಸ್ ಲಾಕೋ. ಹಾಂ ನೋಡಿ ಫ್ಯಾಮ್, ನಮ್ಮ ಆನಂದ್ ಹೇಳ್ತಾನೆ ಒಳ್ಳೆಯವನೇ, ಹುಡುಗಿರ್ಗಿಂತ ಹುಡುಗಿರೇ ಕಾರ್ ಜಾಸ್ತಿ ಜನ ಓಡ್ತಾರೆ. ಬೇಜನ್ ಜನ ಇವಾಗ ಕಾರ್ ಯೂಸ್ ಮಾಡ್ತಾರೆ, ಅದೇ ಬೆಂಗಳೂರು ಟ್ರಾಫಿಕ್ ಎಲ್ಲ ಅದಕ್ಕೆ ಅಲ್ವಾ, ಅದಕ್ಕೆ ಈ ಥರ ಮೆಟ್ರೋ ಎಲ್ಲ ಮಾಡ್ತವ್ರೆ, ಟ್ರಾಫಿಕ್ ಎಲ್ಲ ಕಂಟ್ರೋಲ್ ಮಾಡೋಣ ಅಂತ. ಅದು ಎಷ್ಟು ಗಂಟೆ ಪಾಸಿಬಲ್ ಗೊತ್ತಿಲ್ಲ. ನೋಡಿ ಇಲ್ಲೆಲ್ಲ ಹುಡುಗಿರು ಸೂಪರ್ ಆಗಿ ಇಪ್ಪತ್ತು ಮೇಲೆಲ್ಲ ಇಟ್ಕೊಂಡಿರ್ತಾರೆ ಶಾಪ್ನ, ಆವಾಗ ತುಂಬ ಜನ ರಶ್ ಇರ್ತಾರೆ. ನೋಡಿ ಎಷ್ಟು ಸೂಪರ್ ಸೂಪರಾಗಿ ಇದ್ದಾರಲ್ಲ ಹುಡುಗಿರು ಎಲ್ಲರೂ ಹ್ಯಾಂಡ್ಸಮ್ ಗ್ರಾಶಿಯಸ್, ಇಬ್ಬರನ್ನೂ ಹೇಳ್ಬೇಕು, ಆಮೇಲೆ ಬೈಬಾರ್ದು ಇಬ್ಬರು. ಏ ಪಬ್ಬು ಈ ರೋಡ್ ಅಲ್ಲ ಪಬ್ಬಪ್ಪ, ಏನು ರೋಡ್ ಇದು ಹೆಸರು ಗೊತ್ತಿಲ್ಲ. ಇದಿರೋದು ಎಲ್ಲಿ ಚೆಕ್ ಪೋಸ್ಟ್ ಹತ್ರ. ಇದು ಹಿಂಗೆ ಹೋಗ್ಬೋದಾ? ಯಾ ಹೋಗ್ಬೋದು. ಮನೆಗೆ ಅವನೊಂದು ಏನು ಜ್ಯೂಸು, ಮಸ್ಕ್ ಮಿಲನ್ ಏನೋ ಜ್ಯೂಸ್ ಅಂದಪ್ಪ, ಅದೇನೋ ಜ್ಯೂಸ್ ಕುಡ್ದ. ನಾವು ಯಾವಾಗೂ ಸ್ವೀಟ್ ಆ್ಯಂಡ್ ಸಾಲ್ಟ್ ಲೈಮ್ ಸೋಡಾ ಕುಡಿದ್ರಿ. ಅಷ್ಟೊತ್ತು ಮಾತಾಡಿ, ನನಗೇನೋ ಜಾಸ್ತಿ ಮಾತಾಡ್ಬಿಟ್ನೋ ಕಮ್ಮಿ ಮಾತಾಡಿದ್ನೋ ಏನೋ ಗೊತ್ತಿಲ್ಲ, ಬಟ್ ನನಗೆ ಒಂದು ಬಾಯೆಲ್ಲ ಒಣಗೋದಂಗೆ ಆಗ್ಬಿಡ್ತು ನನಗೆ. ಐ ಸಿಗ್ನಲ್ ಅದೇ, ನಾನು ಇವತ್ತೆಲ್ಲ ಒಂದು ಬಂದು ನಿಂತ್ಕೊಂಡ್ರೆ ಸಿಗ್ನಲ್ ಹೋಗ್ಬಿಡ್ತೈತೆ, ಇಲ್ಲ ಸಿಗ್ನಲ್ ಗ್ರೀನಲ್ಲಿ ಇರ್ತೈತೆ, ಎಲ್ಲೋ ಒಂದೊಂದು ಕಡೆ ಸಿಗ್ನಲ್ ಇರ್ತೈತೆ. ಟ್ರಾವೆಲ್ ಟೂರಿಸ್ಟ್ ಪ್ಯಾಕೇಜ್ ಲಾಜಿಸ್ಟಿಕ್ಸ್ ಸಖತ್ತಾಗೈತಲ್ಲ. ಪೊಲೀಸಲ್ಲಿ ಅಂದರೆ ನುಗ್ಬಿಡ್ಬೋದು ಹಿಂಗೆ ಸುಯ್ಯ ಅನ್ಬಿಟ್ಟು, ಪೊಲೀಸ್ ಅವನಿದ್ರೆ ಇಕ್ತಾನೆ ತಗೊಳಪ್ಪ. ನಾನೇನೋ ಒಂದು ಗ್ಯಾಂದಲ್ಲಿ ಅವನ ಹತ್ರ ಮಾತಾಡ್ಕೊಂಬಂದ್ಬಿಟ್ಟು ಬ್ರಿಡ್ಜ್ ಮೇಲೆ ಅದು ಬಿಟ್ಟಿದ್ದೀನಿ, ಕೆಳಗೆ ಹೋಗ್ತೀರಾ? ಇರಬೇಕು ಲಿಮಿಟಾಗೆ, ಬಟ್ ಅವ್ರವ್ರ ಫ್ರೀಡಮ್ ಅವ್ರದ್ದು, ನಾವೇನು ಹೇಳೋಕ್ಕಾಗಲ್ಲ ಅದಕ್ಕೆ. ಬಟ್ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ, ಅವ್ರ ಫ್ರೀಡಮ್ ಅವರು ಎಲ್ಲ ಓಕೆ, ಬಟ್ ಸ್ವಲ್ಪ ಲಿಮಿಟಲ್ಲೇ, ಲಿಮಿಟ್ ಅಂದರೆ ಅದನ್ನು ತೋರಿಸ್ಬಿಡ್ರಿ ನಾರ್ಮಲಾಗಿ. ನೋಡಿ ಈ ಥರ ಎಲ್ಲ ಇರಬಾರ್ದು. ನೋಡಿ ಇದೆಲ್ಲ ತುಂಬ ವಿಯರ್ಡ್ ಆಗೈತೆ. ಪಾನಿಪುರಿ ತಿನ್ನೋಕೆ ನೋಡಿ ಎಷ್ಟು ಜನ, ಮೋಸ್ಟ್ಲಿ ಗರ್ಲ್ಸ್ ಮಾತಾಡ್ಕೊಂಡು ಅಡಾಡ್ಕೊಂಡು ಹೋಗ್ತಾ ಇರ್ತಾರೆ. ಏನು ಮಾಡ್ತಾರೆ, ಪಿ ಜಿ ಒಳಗೆ ಕೂತ್ಕೊಂಡು ಆಚೆ ಬಂದ್ಬಿಟ್ಟು ಒಂದು ರೌಂಡ್ ಹಾಕೊಂಡು ಹೋಗ್ತಾರೆ. ಇದು ಕಮರ್ಷಿಯಲ್ ಸ್ಟ್ರೀಟೇ ಅನ್ಕೊತೀನಿ. ನಾವಿವಾಗ ರೈಟ್ ಹೋಗೋಣ, ಎಷ್ಟೊತ್ತು ಬಂದ್ರಿ ಇದ್ರೊಳಗಡೆ ಎಲ್ಲ ಹೋಗಿದ್ರಿ ಅನ್ಕೊತೀನಿ. ಈ ಕಡೆ ಹೋಗಿದ್ದೆ ದಿನ ಹಿಂಗೆ ಅಂದರೆ ಇವತ್ತು ಸೋಮವಾರ, ಅದು ಇನ್ನು ವೀಕೆಂಡ್ ಆದರೆ ಗಾಡಿನೇ ಹೋಗಲ್ಲೇನೋ ಈ ಕಡೆ, ಅಷ್ಟು ಜನ ಇರ್ತಾರೆ ಅನ್ಕೋತೀನಿ. ಅಂದರೆ ಇಲ್ಲಿ ಜನ ಆರನ್ ಹೊಡೆದ್ರು ರೆಸ್ಪಾನ್ಸ್ ಇಲ್ಲ, ಏನು ಮಾಡಿದ್ರು ರೆಸ್ಪಾನ್ಸೇ ಇಲ್ಲ, ಅವ್ರು ಪಾಡ್ಕೊಂಡು ನಡ್ಕೊಂಡು ಹೋಗ್ತಾನೆ ಇರ್ತಾರೆ. ಓಹೋ, ಪೊಲೀಸ್ ಲಾಕೋ. ಅವ್ನು ಹೆಲ್ಮೆಟ್ ಹಾಕಿಲ್ಲ ಪಾಪ, ಅವ್ನು ಲೋಕಲ್ ಅವ್ನು ಇರ್ತಾನೆ ಯಾರೋ ಅಲ್ಲ, ನೀರು ಕ್ಯಾನ್ ಎತ್ಕೊಂಡು ಹೋಗ್ತಾನೆ ಮನೆಗೆ. ಅವ್ರಿಗೇನಪ್ಪ ಎಲ್ಲೋ ಒಂದು ದುಡ್ಡು ಬರ್ತೈತೆ, ಅದು ಒನ್ ವೇ ಫ್ಯಾಮ್. ನಾವು ಮತ್ತೆ ಎಮ್ ಜಿ ರೋಡಿಗೆ ಬಂದ್ರಿ, ಅಂದರೆ ಎಮ್ ಜಿ ರೋಡ್ ಅಂದರೆ ಇದು ಎಮ್ ಜಿ ರೋಡ್ ಏನಾ, ಯಾ ಎಮ್ ಜಿ ರೋಡ್, ಇನ್ನು ಮುಂದೆ ಹೋದರೆ ಎಮ್ ಜಿ ರೋಡ್, ಅದೇ ಇದೆಲ್ಲ ಎಮ್ ಜಿ ರೋಡ್ ಅಂದ್ಕೊಳ್ರಿ. ಹಾಂ ನೋಡಿ ಫ್ಯಾಮ್, ನಮ್ಮ ಆನಂದ್ ಹೇಳ್ತಾನೆ ಒಳ್ಳೆಯವನೇ, ಹುಡುಗಿರ್ಗಿಂತ ಹುಡುಗಿರೇ ಕಾರ್ ಜಾಸ್ತಿ ಜನ ಓಡ್ತಾರೆ ಅಂತ. ಅದು ನಿಜನೇ, ಒಟ್ಟಿನಲ್ಲಿ ಬೇಜನ್ ಜನ ಇವಾಗ ಕಾರ್ ಯೂಸ್ ಮಾಡ್ತಾರೆ, ಅದೇ ಬೆಂಗಳೂರು ಟ್ರಾಫಿಕ್ ಎಲ್ಲ ಅದಕ್ಕೆ ಅಲ್ವಾ, ಅದಕ್ಕೆ ಈ ಥರ ಮೆಟ್ರೋ ಎಲ್ಲ ಮಾಡ್ತವ್ರೆ, ಟ್ರಾಫಿಕ್ ಎಲ್ಲ ಕಂಟ್ರೋಲ್ ಮಾಡೋಣ ಅಂತ. ಅದು ಎಷ್ಟು ಗಂಟೆ ಪಾಸಿಬಲ್ ಗೊತ್ತಿಲ್ಲ. ನೋಡಿ ಇಲ್ಲೆಲ್ಲ ಹುಡುಗಿರು ಸೂಪರ್ ಆಗಿ, ನಾಲ್ಕು ಜನ ಹುಡುಗಿರಪ್ಪ ಸೂಪರಾಗ. ಏನೋ ನಮ್ಮ ಮನೇಲಿ ಏನಂತಾರ ಬ್ಲಾಗ್ ನೋಡಿಬಿಟ್ಟು, ಏನಂದ ಸಂದೆ ಇವಾಗೂ ಜನ ಇಲ್ಲಲೇ ಇಲ್ಲಿ ವೇಸ್ಟ್ ಅಲ್ಲ,
ವೀಕೆಂಡ್ಸ್ ಅಲ್ಲಿ ಜನ ಇರ್ತಾರೆ ಐ ಫೀಲ್. ಅದೇ ಈ ಕಡೆ ಯಾವ ಕಡೆ ಒಂದ್ ಕಡೆ ಕಾಸ್ಟ್ಲಿ, ಒಂದ್ ಕಡೆ ಚಿಪ್. ಇಲ್ಲಿ ಇಪ್ಪತ್ ಮೇಲೆಲ್ಲ ಇಟ್ಕೊಂಡಿರ್ತಾರೆ ಇದನ್ನ, ಏನಂತಾರೆ ಅದನ್ನ, ಶಾಪ್ನ. ಅವಾಗ ತುಂಬಾ ಜನ ರಶ್ ಇರ್ತಾರೆ ನೋಡಿ, ಎಷ್ಟು ಸೂಪರ್ ಸೂಪರ್ ಆಗಿ ಇದಾರಲ್ಲ ಹುಡುಗಿರು ಹುಡುಗಿರು ಹುಡುಗರು ಎಲ್ಲರೂ ಹ್ಯಾಂಡ್ಸಮ್ ಗ್ರಾಶಿಯಸ್ ಇಬ್ಬರನ್ನೂ ಹೇಳ್ಬೇಕು, ಆಮೇಲೆ ಬೈಬಾರ್ದು ಇಬ್ಬರು. ಅವ್ರಿಗೆ ಮಾತ್ರ ನಮ್ಮ ಬ್ರೋ ಸೂಪರ್ ಅಂದರೆ ಅಂದರೆ ಯಾರು ನೋಡೋರಿಗೆ ಹೇಳ್ತಾ ಇದ್ದೀನಿ. ಏ ಪಬ್ಬು ಈ ರೋಡಲ್ಲ ಪಬ್ಬಪ್ಪ, ಏನು ರೋಡ್ ಇದು ಹೆಸರು ಗೊತ್ತಿಲ್ಲ. ಇದಿರೋದು ಎಲ್ಲಿ ಚೆಕ್ ಪೋಸ್ಟ್ ಹತ್ರ ಕೋರ್ಮಂಗ್ಲ ಇಂದ ಮುಂದೆ ಬಂದರೆ ಲೆಫ್ಟ್ಗೆ ಒಂದು ರೋಡ್ ಹೋಗ್ತೈತೆ, ಆ ರೋಡಲ್ಲಿ ಬಂದರೆ ಈ ರೋಡಲ್ಲಿ ಎರಡು ಮೂರು ಪಬ್ ಐತೆ, ಬರ್ರಿ ಪಬ್ಬೆ ಇಲ್ಲೂ ಪಬ್ಬೆ. ಎಲ್ಲ ಡಿ ಜೆ ಪಾರ್ಟಿಗಳು ಮಾಡ್ತಾರ ಸೀ ಸೌಂಡ್ ಎಲ್ಲ ಹಾಕೊಂಡಲ್ಲ, ಆಚೆ ಕೇಳಿಸ್ತಾ ಇಲ್ಲ. ಏ ಇದು ನೋಡಮ್ಮ ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಇದರ ಪಬ್ಬು. ಏ ಇಲ್ಲೂ ಒಂದು ಕಾಣಿಸ್ತೈತೆ, ಏ ಬರ್ತೈತೆ ಸೌಂಡು. ಎಲ್ಲ ಡ್ಯಾನ್ಸ್ ಡ್ಯಾನ್ಸ್ ಯಾರಿಲ್ಲ, ಜನ ಕಮ್ಮಿ ಅವ್ರೆ. ಎಲ್ಲ ನೋಡಿ ಹೋಗ್ತಾವ್ರೆ ಇಬ್ರು ಹುಡುಗಿರು. ಇದು ಹಿಂಗೆ ಹೋಗ್ಬೋದಾ? ಯಾ ಹೋಗ್ಬೋದು ಹೋಗ್ಬೋದು. ಅವತ್ತು ನಾವು ಮೋಮೋಸ್ ತಿಂದಿದ್ದು ಇಲ್ಲೇ. ಯಾವ ಅಂಗಡಿ ಅದು? ಹಾಂ ಈ ಅಂಗಡಿ ನೋಡಿ, ಇಲ್ಲೇ ಐತೆ ಜ್ಯೂಸ್ ಅಂಗಡಿ. ಎಣ್ಣೆ ಕೂಡಿ ಅಯ್ಯಯ್ಯೋ ಏನೋ ಗಲೀಜು. ಇದು ವಿಶಾನ ಇರು ಮನೆಗೆ ಅವನೊಂದು ಏನು ಜ್ಯೂಸ, ಮಸ್ಕ್ ಮಿಲನ್ ಮಸ್ಕ್ ಮಿಲನ್ನ ಏನೋ ಜ್ಯೂಸ್ ಅಂದಪ್ಪ. ಅದೇನೋ ಜ್ಯೂಸ್ ಕುಡ್ದ ನಾವು ಯಾವಾಗೂ ಸ್ವೀಟ್ ಆ್ಯಂಡ್ ಸಾಲ್ಟ್ ಲೈಮ್ ಸೋಡಾ ಕುಡಿದ್ರಿ. ಅಷ್ಟೊತ್ತು ಮಾತಾಡಿ, ನನಗೇನೋ ಜಾಸ್ತಿ ಮಾತಾಡ್ಬಿಟ್ನೋ ಕಮ್ಮಿ ಮಾತಾಡಿದ್ನೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ಬಾಯೆಲ್ಲ ಒಣಗೋದಂಗೆ ಆಗ್ಬಿಡ್ತು ನನಗೆ. ಕುಡಿಲೇಬೇಕಪ್ಪ, ಜ್ಯೂಸ್ ಕುಡಿಬೇಕು, ಜ್ಯೂಸ್ ಕುಡಿಬೇಕು, ಜ್ಯೂಸ್ ಕುಡಿಬೇಕು ಅಂದ್ಕೊಂಡು ಇಲ್ಲಿ ಬಂದು ಕುಡ್ದೀನಿ. ಇವಾಗೇನು ಮನೆಗೆ ಹೋಗ್ತಾ ಇರೋದಷ್ಟೇ. ಏ ಸಿಗ್ನಲ್ ಅದೇ, ನಾನು ಇವತ್ತೆಲ್ಲ ಒಂದು ಬಂದು ನಿಂತ್ಕೊಂಡ್ರೆ ಸಿಗ್ನಲ್ ಹೋಗ್ಬಿಡ್ತೈತೆ, ಇಲ್ಲ ಸಿಗ್ನಲ್ ಗ್ರೀನಲ್ಲೇ ಇರ್ತೈತೆ. ಎಲ್ಲೋ ಒಂದೊಂದು ಕಡೆ ಸಿಗ್ನಲ್ ಇರ್ತೈತೆ, ಆಲ್ಮೋಸ್ಟ್ ಎಲ್ಲ ಕಡೆ ಗ್ರೀನಲ್ಲೇ ಇತ್ತು. ಅಲ್ಲೂ ಸಿಟಿ ಒಳಗೆ ಮಾತ್ರ ಯಾವುದು ಇದು? ಓ ಅಂಬಾರಿ ಕಲಾಡ, ಅಲ್ಲ ಕಲಾಡ ಅನ್ನೋದು ಎ ಒನ್ ಟ್ರಾವೆಲ್ಸ್ ಕಲಾಡ ಹಿಂದೆ ಕಡೆ ಸೀ ಬರ್ಡ್. ಇನ್ನೂ ಬೇಜಾನು ಇರ್ತಾಯಿತ್ತು. ಕೇರಳ ಲೈನ್ಸ್ ಪಿಂಕ್ ಕಲರ್ ಬಸ್ ಐತಪ್ಪ ಇವತ್ತು. ನಾನು ಅವತ್ತು ಶರ್ಮಾ ಅಲ್ಲ ಶಾಮ ಅಂತೈತಲ್ಲೋ. ನಮ್ಮ ಆಫೀಸ್ ಅಂತೂ ಓಪನ್ನೇ ಮಾಡಿಲ್ಲ ಇನ್ನ, ಲೈಟೆಲ್ಲ ಹಾಕ್ಬಿಟ್ಟೋಗ್ರಪ್ಪ ಬಂದ್ಬಿಟ್ಟು. ಫೋಟೋ ಐ ಡಿ ಫೋಟೋ, ಅಯ್ಯೋ ನನ್ನ ಹತ್ರ ಐತಲ್ಲ ಫೋನು. ಇದೆ ಇದೆ ಆದರೂ ಬಂದಾಗಲ್ಲ ಒಂದು ಹಿಡಿಯೋದು. ಟ್ರಾವೆಲ್ ಟೂರಿಸ್ಟ್ ಪ್ಯಾಕೇಜ್ ಲಾಜಿಸ್ಟಿಕ್ಸ್ ಜಿ ಎಸ್ ಟಿ ಇರಬೇಕಪ್ಪ. ಆಲ್ನೋಡ್ ನಂಬರು ಒಂದೇ ಒಂದು ಚೇಂಜು, ಲಾಸ್ಟ್ ನಂಬರ್ ಅಷ್ಟೇ. ಲಾಸ್ಟಲ್ಲಿ 7004 7005 ಕೊಂಬನ್ ಹೆಂಗೋ ಕನ್ನಡದಲ್ಲೂ ಹಾಕ್ಬಿಟ್ರಿ, ಇಲ್ಲ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಮಾಡ್ತಾಯಿದ್ರು. ಅಂದರೆ ಹೋಗಲ್ಲೇ ಅಷ್ಟೇ ಹಾಕಾಗೋದು ಅಂದ್ಬಿಡ್ಬೇಕ್ಲಿ, ಹಾಕೇ ಇಲ್ಲ ಅಂದರೆ ಏನೋ ಅನ್ಬೋದಪ್ಪ, ಹಾಕೊಡ್ತಾನೆ. ಸಖತ್ತಾಗೈತಲ್ಲ ಲೈಟಾ? ಇಲ್ಲ ಸಾಯಂಕಾಲ ಹಾಕ್ತಾರೆ, ಎಲ್ಲಿಂದ ಹಾಕ್ತಾರೋ ಗೊತ್ತಿಲ್ಲ. ಆದರೆ ಆಟೋಮೆಟಿಕ್ ಇರ್ತೈತೆ, ರೇಡಿಯಮ್ ಅಲ್ಲ ಅಲ್ಲಿ ಲೈಟ್ಸೇ ರೇಡಿಯಮ್ ಅಂತೆ. ಏನೋ ಈ ರೋಡಲ್ಲಿ ಓಕೆ ಆಗ್ತಾಯಿಲ್ಲ, ಸ್ಟ್ರೈಟ್ ಆಗೋಬಿಡಲ ಅಲ್ಲಿ ರೋಡ್ ಇಲ್ಲಪ್ಪ. ಓಕೆ ಪೊಲೀಸ್ ಅವ್ನು ಇರ್ತಾನೆ ಇವಾಗ ರಾ ಪೊಲೀಸ್ ಅಲ್ಲಿ ಅಂದರೆ ನುಗ್ಬಿಡ್ಬೋದು ಹಿಂಗೆ ಸುಯ್ ಅನ್ಬಿಟ್ಟು. ಪೊಲೀಸ್ ಅವನಿದ್ರೆ ಇಕ್ತಾನೆ ತಗೊಳಪ್ಪ. ನಾವು ಹಿಂಗೆ ಹೋಗ್ಬಿಟ್ಟು ಯೂ ಟರ್ನ್ ಹಾಕೊಂಡು ಬರೋಣ ಅಲ್ಲೇ ಅವನು ಅಲ್ಲಿ ಗೊತ್ತಿಲ್ಲ ನೋಡೋಣ ಬಾ. ಅಲ್ಲೇನೋ ಲೆಟ್ಸ್ ಮೀಟ್ ಅವರ್ ಬ್ರದರ್ಸ್.
ಬೆಳಗ್ಗೆನೆ ಎದ್ದೋಳೋದು ಅವ್ರು, ಮಧ್ಯಾಹ್ನನೇ ಎದ್ದೋಳೋದು. ನಾನೇನೋ ಒಂದು ಗ್ಯಾನ್ದಲ್ಲಿ ಅವನ ಹತ್ರ ಮಾತಾಡ್ಕೊಂಡು ಬಂದ್ಬಿಟ್ಟು ಬ್ರಿಡ್ಜ್ ಮೇಲೆ ಅದು ಬಿಟ್ಟಿದ್ದೀನಿ. ಕೆಳಗೆ ಹೋಗ್ತೀರಾ? ಬನ್ನಿ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬಿಟ್ಟು ಹೋಗೋಣ ಅಷ್ಟೇ, ಏನು ಮಾಡೋದು. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇಳಿದ್ಬಿಟ್ಟು ಅಂದರೆ ಈ ಕಡೆ ದೊಡ್ಡಮಂಗಲ ಹೋಗ್ತಿರಲ್ಲ, ಅಲ್ಲಿ ಇಳಿದ್ಬಿಟ್ಟು ಹಂಗೆ ಹೋಗ್ತೀನಿ ಮನೆಗೆ. ನಾನೇನೋ ಮಾತಾಡ್ಕೊಂಡು ಬರ್ತಾಯಿದ್ದೆ ಅವನ ಹತ್ರ, ಬಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಹಂಗೆ ಏನು ಮಾಡಿಬಿಟ್ಟಿದ್ದೀನಿ, ಬ್ರಿಡ್ಜ್ ಮೇಲೆ ಹತ್ಬಿಟ್ಟಿದ್ದೀನಿ. ಇದು ಬೇಗನೆ ಹೋಗುತ್ತೆ, ಹಿಂಗೆ ಹೋಗ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಹೋದ್ರೂ ಅಷ್ಟೇ. ಮತ್ತು ಈ ಟ್ರಾಫಿಕಲ್ಲಿ ಹೋಗೋಷ್ಟರಲ್ಲಿ ಹಿಂಗಾನ ಬೇಗ ಓಡ್ಬೋದು. ಸರಿ ಬಿಡಿ, ಹೋಗಲಿ. ಕಮರ್ಷಿಯಲ್ ಸ್ಟ್ರೀಟು, ಎಮ್ ಜಿ ರೋಡು, ಮತ್ತು ಬ್ರಿಗೇಡ್ ರೋಡು. ಬ್ರಿಗೇಡ್ ರೋಡಲ್ಲಿ ಎಮ್ ಜಿ ರೋಡಲ್ಲಿ ಏನು ಜನ ಇರಲಿಲ್ಲ ಇವತ್ತು, ಅಂದರೆ ವೀಕ್ ಡೇ ಅಂತಾನೇನೋ ಮೇ ಬಿ. ಆದರೆ ನಾನು ನೋಡಿದ್ದೀನಿ ವೀಕೆಂಡ್ಸಲ್ಲೆಲ್ಲ ಸಾಕಷ್ಟು ಜನ ಇರ್ತಾರೆ. ಆಮೇಲೆ ಎಮ್ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಮಾತ್ರ ಬೇಜನ್ ಜನ, ಮೇ ಬಿ ಇನ್ನೂ ವೀಕೆಂಡ್ಸಲ್ಲಿ ಇನ್ನೂ ಜಾಸ್ತಿ ಜನ ಇರ್ತಾರೇನೋ. ನೈಸ್ ಗರ್ಲ್ಸ್, ನೈಸ್ ಶಾಪ್ಸ್, ಎಲ್ಲ ಚೆನ್ನಾಗಿತ್ತು. ಆದರೆ ಅವ್ರಿಗಿಷ್ಟ ಬಂದಂಗೆ ಇರ್ತಾರೆ ಬೇರೆ. ಆಮೇಲೆ ಏನು ತುಂಬ ಥರನೂ ಇರಬಾರ್ದು ಅಂತ ನನ್ನ ಒಪಿನಿಯನ್. ಇರಬೇಕು ಲಿಮಿಟಾಗೆ, ಬಟ್ ಅವ್ರವ್ರು ಫ್ರೀಡಮ್ ಅವ್ರದ್ದು, ನಾವೇನು ಹೇಳೋಕ್ಕಾಗಲ್ಲ ಅದಕ್ಕೆ. ಬಟ್ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಹೋಗ್ಬಿಟ್ಟು ನಮ್ಮ ಬ್ರದರ್ಸ್ನೆಲ್ಲ ಮಾತಾಡಿಸ್ಕೊಂಡು ಬಂದ್ರಿ, ಕೊಂಬನ್ ಬ್ರದರ್ಸ್. ಹೋಗಿ ಮಾತಾಡಿಸ್ಕೊಂಡು ಒಂದು ಟೀ ಕುಡಿದ್ಬಿಟ್ಟು, ಟೀ ಅಂದರೆ ನಮ್ಮ ಟೀ, ಲೆಮನ್ ಟೀ ಕುಡಿದ್ಬಿಟ್ಟು ಮಾತಾಡಿಕೊಂಡು ಯಾವ್ದಾನ ಟ್ರಿಪ್ ಇದ್ರೆ ಏನೋ ಹೇಳ್ಕೊಂಡು ಬರ್ತೀವಿ ಅಂದ್ರಿ. ಆಮೇಲೆ ಟ್ರಿಪ್ಗೆ ಯಾರೋಣ, ಸ್ಕೂಲು, ಕಾಲೇಜು, ಇಲ್ಲ ಫ್ಯಾಮಿಲಿ ಟ್ರಿಪ್ಪು, ಇಲ್ಲ ಫ್ರೆಂಡ್ಸ್ ಟ್ರಿಪ್. 40 to 45 ಇಲ್ಲ 35 ಮೇಲೆ ಇರೋರು, 35-40 ಇದ್ದರೆ ಬೆಸ್ಟು. 40 to 45 ಮೆಂಬರ್ಸ್ ಇರೋರು ಟ್ರಿಪ್ಗೆ ಹೋಗ್ಬೇಕಂದ್ರೆ ನಮ್ಮ ಕುಂಬನ್ ಹಾಲಿಡೇಸ್ನ ಕಾಂಟ್ಯಾಕ್ಟ್ ಮಾಡಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ನಿಮಗೆ. ನೀವು ಮತ್ತೆ ಮತ್ತೆ ಅದರಲ್ಲೇ ಹೋಗ್ಬೇಕಂತಲೂ ಅನಿಸುತ್ತೆ ನೆಕ್ಸ್ಟ್ ಟೈಮ್ ಟ್ರಿಪ್ ಪ್ಲ್ಯಾನ್ ಮಾಡಿದಾಗ. ಒಂದು ಸರಿ ಹೋಗಿ ಬಂದವ್ರಿಗೆ, ಇಲ್ಲ ಆಲ್ಮೋಸ್ಟ್ ಫ್ಯಾನ್ಸ್ಗೆಲ್ಲ ಗೊತ್ತಿರುತ್ತೆ, ಹೋಗಿ ಬಂದವ್ರಿಗೆಲ್ಲ ಪಕ್ಕ ಗೊತ್ತಿರುತ್ತೆ. ಇನ್ನೊಂದು ಸರಿ ಹೋಗಲೇಬೇಕಪ್ಪ ಅದರಲ್ಲಿ ಅಂತ ಅಂದ್ಕೊಂಡಿರ್ತಾರೆ. ಅಂದರೆ ವೆದರ್ ತಕ್ಕಂತೆ ಟ್ರಿಪ್ಸ್ ಹೋಗಬೇಕು. ಆಮೇಲೆ ವೆದರ್ ಚೆನ್ನಾಗಿಲ್ಲದೆ ಇರೋ ಟ್ರಿಪ್ಸ್ ಹೋಗ್ಬಿಟ್ಟು ಏನೋ ಚೆನ್ನಾಗೇ ಇರಲಿಲ್ಲ, ಅದು ಪ್ಲೇಸ್ ಇವ್ರದ್ದು ಏನೇ ಡಿಸ್ಅಡ್ವಾಂಟೇಜ್ ಇದ್ದರೆ ಅವ್ರಿಗೆ ಹೇಳ್ರಿ, ಅವರೇ ಸರಿ ಮಾಡ್ಕೊತಾರೆ. ಆದರೆ ಏನು ಡಿಸ್ಅಡ್ವಾಂಟೇಜ್ ಇರೋಲ್ಲ. ಮೇ ಬಿ ಬೆಂಗಳೂರಿಂದ ಹೋಗೋರಿಗೆ ಫುಡ್ ಸೆಟ್ ಆಗಲ್ಲ ಏನೋ, ಮೇ ಬಿ ಅಷ್ಟೇ, ಅದು ಸೆಟ್ ಆಗೇ ಆಗುತ್ತೆ. ನಮಗೆಲ್ಲ ಆಯಿತು, ನಾವು ಹೋಗಿ ಬಂದಿದ್ರಿ, ಹೇಳ್ತಾ ಇದ್ದೀನಿ ಸೆಟ್ ಆಗಿಲ್ಲ ಅಂದ್ರೆ. ಅವ್ರಿಗೆ ಹೇಳಿದ್ರೆ ಅವರೆಲ್ಲ ನಿಮಗೇನು ಒಂದು ಪ್ರಾಬ್ಲಮ್ ಬಿಡ್ತೀರಾ ಎಲ್ಲ ಅವ್ರೇ ನೋಡ್ಕೊತಾರೆ. ಅವ್ರ ಹತ್ರ ಪ್ಯಾಕೇಜು ಇದೆ, ಇಲ್ಲ ನಿಮ್ಮ ಬರೀ ಬಸ್ಸು ರೆಂಟಿಗೆ ಅದೂ ಇರುತ್ತೆ, ಇಲ್ಲ ಪ್ಯಾಕೇಜು. ಪ್ಯಾಕೇಜಲ್ಲಿ ಹೋದರೆ ಒಳ್ಳೇದು ನನ್ನ ಫೀಲು. ಇಫ್ ಸಪೋಸ್ ಯಾರನ್ನ ನಿಮ್ಗೆ ಅಲ್ಲಿ ರೂಮ್ ಗೊತ್ತು ಅದು ಇದು ಗೊತ್ತಿದ್ರೆ ನೀವು ಬರೀ ಬಸ್ ರೆಂಟ್ ಅಂದರೆ ನಾರ್ಮಲಾಗಿ ಬಸ್ಸಿಗೆ ಮಾತ್ರ ಮಾತಾಡ್ಕೊಂಡು ಹೋಗ್ತಾರಲ್ಲ ಆ ಥರ ಮಾತಾಡ್ಕೊಂಡು ಹೋಗ್ಬೋದು. ಮೋಸ್ಟ್ಲಿ ಇವರು ಬೇರೆ ಪ್ಯಾಕೇಜಸ್ ಇವ್ರ ಹತ್ರ ಮಾತಾಡ್ಕೊಂಡು ಇವರು ಅವ್ರು ಬರೀ ಬಸ್ಸಿಗೆ ಮಾತ್ರ ತಗೊಂಡು ಹೋಗ್ತಾ ಇರ್ತಾರೆ. ಅದೇ ಹೇಳ್ತಾ ಇಲ್ವಾ, ಕೇರಳದಿಂದ ತಮಿಳ್ನಾಡಿಂದನೇ ಅವ್ರಿಗೆ ಟ್ರಿಪ್ಸ್ ಜಾಸ್ತಿ ಬೆಂಗಳೂರಿಗಿಂತ. ಆದರೆ ನಾನು ಮಾಡಬೇಕು, ಏನು ಮಾಡೋದು, ಇಲ್ಲಿ ಬರೀ ಸ್ಟೇಟ್ ಬೆಂಗಳೂರಲ್ಲಿ ಏನು ಹೇಳ್ತಾರೆ, ಎಲ್ಲ ಪ್ರೈಸ್ ಕಮ್ಮಿನೇ ನೋಡ್ತಾರೆ, ಯಾರು ಕ್ವಾಲಿಟಿ ನೋಡ್ತಾ ಇಲ್ಲ. ಅಂದರೆ ನಾನು ಇದರಲ್ಲಿ ಇದ್ದೀನಿ ಅಂತ ನಾನು ಈ ಥರ ಹೇಳ್ತಾ ಇಲ್ಲ, ಆ್ಯಕ್ಚುಲಾಗೆ ಹಂಗೆ ಇರೋದು. ಯಾಕಂದರೆ ಅವ್ರು ಕೊಡೋ ಸರ್ವಿಸ್ ಹಂಗೆ, ಅದ್ರ ತಕ್ಕಂತೇ ಪ್ರೈಸ್ ಇರ್ತೈತೆ. ಏನು ತುಂಬ ಮೋಸವಾಗಲ್ಲ ಹೇಳಲ್ಲ, ರೀಸನಬಲ್ ಪ್ರೈಸೇ ಇರ್ತೈತೆ. ಇನ್ನು ಇಲ್ಲಿರೋರು ಸ್ವಲ್ಪ ಜನ ಪ್ರೈಸ್ನ ಡಿಕ್ರೀಸ್ ಮಾಡಿಬಿಟ್ಟು ಅವ್ರು ಜಾಸ್ತಿ ಪ್ರೈಸ್ ಅಂತ ಹೇಳ್ತಾರೆ ಅಷ್ಟೇ. ಇಲ್ಲಿರೋರು ಲಾಭ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಹೋಗಬೇಕು ಅಂತ ಹೋಗ್ತಾರೆ. ಬಸ್ಸಲ್ಲಿ ಲಾಭ ಬರೋಣ, ಪ್ಯಾಕೇಜಲ್ಲಿ ಪರವಾಗಿಲ್ಲ ಅಂತವೂ ಇರ್ತಾರಲ್ಲ. ಇವರು ಆ ಥರ ಅಲ್ಲ, ನಾರ್ಮಲಾಗಿ ಏನು ಇದರಲ್ಲಿ ಮಾರ್ಕೆಟ್ ಇವಾಗ ಸಿಚುವೇಶನಲ್ಲಿ ಏನು ಪ್ರೈಸ್ ಇದೆಯೋ ಅದೇ ಪ್ರೈಸೇ ಅವ್ರು ಕೊಡೋದು, ಬೇರೆ ಎಕ್ಸ್ಟ್ರಾ ಪ್ರೈಸ್ ಎಲ್ಲ ಕೊಡೋಲ್ಲ. ಕಮ್ಮಿ ಮಾಡೋ ಅಂದರೂ ಮಾಡ್ತಾರೆ, ನಮಗೆ ಕೇಳ್ತಾರೆ ನಿಮ್ಗೆ ಏನು ಬಜೆಟಲ್ಲಿ ಬೇಕು ಟ್ರಿಪ್ಪು
ಒಬ್ಬೊಬ್ರಿಗೆ ಎಷ್ಟು ಬಜೆಟಲ್ಲಿ ಬೇಕು. ನಮ್ಗೆ 5,500, 6,000 ಇಲ್ಲ 4,500 ಅಂದರೆ ಆ ಬಜೆಟಲ್ಲಿ ಏನು ಟ್ರಿಪ್ ಬರ್ತೈತೋ ಆ ಟ್ರಿಪ್ ಹೇಳ್ತಾರೆ. ಹಂಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದರೆ ನನಗಾನ ಕಾಂಟ್ಯಾಕ್ಟ್ ಮಾಡಿ, ನಾನು ಹೇಳ್ತೀನಿ ಅವ್ರಿಗೆ, ಹೇಳಿ ನೋಡ್ತೀನಿ ನಮ್ಮ ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಕಮ್ಮಿ ಮಾಡಿ ಆ ಥರ ಹೇಳ್ಬಿಟ್ಟು ಮಾಡಿಸ್ಬೋದು. ಆದರೆ ಎಲ್ಲ ಒಂದು ಇದೆ, ಯಾಕಂದರೆ ಇದನ್ನು ಇದರಲ್ಲಿ ಬೇಜನ್ ಜನ ಇದ್ದಾರೆ, ಅದಕ್ಕಿಂತ ಕಮ್ಮಿ ಕೊಡ್ತೀನಿ ಬಾ, 1,000 ರೂಪಾಯಿ ಕಮ್ಮಿ ಕೊಡಿಸ್ತೀರಿ ಬಾ ಅಂತ ಇರ್ತಾರೆ. ಬಟ್ ಇವ್ರು ಕೊಡೋ ಸರ್ವಿಸ್ ಮತ್ತು ಕ್ವಾಲಿಟಿ ಆಫ್ ದ ಬಸ್ ಎಲ್ಲ ಪರ್ಫೆಕ್ಟಾಗಿರ್ತೈತಿ, ಏನು ಡಿಸ್ಅಡ್ವಾಂಟೇಜ್ ಇರೋಲ್ಲ ನಿಮಗೆ. ಯಾಕಂದರೆ ಅವಾಗ ಆ ಪ್ಲೇಸಸ್ಸಲ್ಲಿ ವೆದರ್ ಹೆಂಗಿರ್ತೈತೋ ಅವ್ರಿಗೆ ಹೆಂಗೆ ಗೊತ್ತಾಗಿರುತ್ತೆ, ಅವರು ಹೇಳ್ತಾರೆ ಇಫ್ ಸಪೋಸ್ ಅದು ಚೆನ್ನಾಗಿಲ್ಲ ಇವಾಗ ಅಂದರೆ ಅವರು ಹೇಳ್ತಾರೆ ಫಸ್ಟೇ, ಇಲ್ಲ ನಾವು ಅದೇ ಪ್ಲೇಸ್ಗೆ ಹೋಗ್ಬೇಕು ಅಂದರೆ ಅದು ನಿಮಗೆ ಇಷ್ಟ. ಕಾಂಟ್ಯಾಕ್ಟ್ ಮೀ ಆರ್ ಕಾಂಟ್ಯಾಕ್ಟ್ ದೆಮ್, ನಂಬರ್ ಅಲ್ಲೇ ಇರುತ್ತೆ, ಈ ಬ್ಲಾಗ್ ಅಲ್ಲೇ ಇರ್ತೈತೆ ಆಲ್ರೆಡಿ, ಅಲ್ಲೇ ನಿಂತ್ಕೊಂಡಿದ್ದೆ ಎಷ್ಟೊತ್ತು ಟ್ರಾಫಿಕ್ ಇತ್ತು ಅಂತ. ನಾವು ಆಮೇಲೆ ಹಿಂಗೆ ಹೋಗಿ ಸುತ್ಕೊ ಬರೋಣ, ಹತ್ರ ಹೋಗ್ಬಿಟ್ರೆ ಮನೆಗೆ ಹೋಗ್ಬಿಡೋಣ ಅಂತ ಹಂಗೆ ಹೋಗ್ಬಿಟ್ಟು ಬಂದೆ ಅಷ್ಟೇ. ಆಮೇಲೆ ಈ ವ್ಲಾಗ್ ಎಷ್ಟು ಜನಕ್ಕೆ ಇಷ್ಟ ಆಯಿತು, ಕಮರ್ಷಿಯಲ್ ಸ್ಟ್ರೀಟ್ದು ಮತ್ತು ಎಮ್ ಜಿ ರೋಡ್ದು ಏನು ಹೇಳಿಲ್ಲ ನಾನು. ಅಂದರೆ ನನಗೆ ಒಂಥರ ಮಾತಾಡೋಕ್ಕೂ ಇದ್ರ ಬಗ್ಗೆ ಸರಿಯಾಗಿ ಮಾತಾಡ್ಬೇಕು, ನಾವು ಹಂಗೆ ಹಿಂಗೆ ಮಾತಾಡ್ಬಿಡ್ಬಾರ್ದು. ಅದಕ್ಕೆ ಅದನ್ನು ನಾನು ನನ್ನ ಬಾಯಿ ಆ ಥರ ಮಾತು ಬರೋಲ್ಲ, ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಆ ಥರ ಮಾತಾಡ್ಬಾರ್ದಲ್ಲ. ಅವ್ರ ಫ್ರೀಡಮ್ ಅವರು ಎಲ್ಲ ಓಕೆ, ಬಟ್ ಸ್ವಲ್ಪ ಲಿಮಿಟಲ್ಲೇ, ಲಿಮಿಟ್ ಅಂದರೆ ಅದನ್ನು ತೋರಿಸ್ಬಿಡ್ರಿ ನಾರ್ಮಲಾಗಿ. ಆದರೂ ನಾವು ಹೇಳೋದೆಲ್ಲ ಕೇಳ್ತಾರ, ಅವ್ರಿಗೆ ಇಷ್ಟ ಬಂದಿದ್ದೆ ಮಾಡ್ಸಾರೆ, ಹಾಂ ಏನೋ ಮಾಡಲಿ, ಬಟ್ ಅವ್ರಿಗೆ ಸೇಫ್, ನನಗೆ ಗೊತ್ತಿರೋಂಗೆ ಆ ಕರೆಕ್ಟಾಗಿದ್ದರೆ ಅವರೇ ಅವ್ರಿಗೆ ಸೇಫ್ ಅಲ್ಲ ಅಂತ ಅಷ್ಟೆ. ನೋಡಿ ಈ ಥರ ಎಲ್ಲ ಇರಬಾರ್ದು, ನೋಡಿ ಇದೆಲ್ಲ ತುಂಬ ವಿಯರ್ಡ್ ಆಗೈತೆ. ಏನಂತೆ ಫೋನ್ಪೇ ನೆಟ್ಟೇ ಇಲ್ಲ ಅಣ್ಣ, ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ರಿ. ಇರೋ ಐತಾ ಇತ್ತ ತಗೋ, ಹಾಂ ಎಂಟ್ರೆನ್ಸ್ ಇಂದ ಬಿಡ ಹಿಂಗೆ ಹೋಗೋಣ. ಏನ ಮ್ಯಾಮ್, ನಾವು ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಹೋಗೋಣ, ಸುಮ್ಮನೆ ರೋಡಲ್ಲಿ ಜಾಸ್ತಿ ದಿವಸ ಇದು ಬಂದು ನೋಡೋಣ ಹೆಂಗೈತೆ ರೋಡು. ರೋಡಲ್ಲ ಅಲ್ಲಿರೋ ಜನ ಅಂತ ಹೋಗ್ತಾ ಇದ್ದೀನಿ, ಬಟ್ ಜನ ಕಮ್ಮಿನೇ ಅನ್ಕೊತೀನಿ. ಬಟ್ ಇದೇ ಒಂದು 6-7 ಬಂದಿದ್ರೆ ಬೇಜನ್ ಜನ ಇರೋರು, ಬೇಜನ್ ಪಿ ಜಿಗಳಿತ್ತಲ್ಲ ಇಲ್ಲಿ ಎಲ್ಲ ಔಟಿಂಗ್ ಬಂದಿರ್ತಾರೆ ಆಚೆ ಕಡೆಗೆ. ಇದೊಂಥರ ಫುಡ್ ಸ್ಟ್ರೀಟು ಥರ, ಎಲೆಕ್ಟ್ರಾನಿಕ್ ಸಿಟಿ ಫುಡ್ ಸ್ಟ್ರೀಟ್. ಇಲ್ಲಿ ಮಟ್ಕಪ್ಸ್ ಐತೆ, ಅದು ಇದು ಏನೋ ಐತೆ, ವೆಜ್ಜನ್ ರೆಸ್ಟೋರೆಂಟ್ಸ್, ವೆಜ್ಜನ್ ಫಾಸ್ಟ್ ಫುಡ್ ಐಟಮ್ಸ್ ಎಲ್ಲ. ಇಲ್ಲೂ ಒಂಥರ ಕಮರ್ಷಿಯಲ್ ಸ್ಟ್ರೀಟ್ ಬ್ರಿಗೇಡ್ ರೋಡ್ ಆ ಥರನೇ ಜನ ಇರ್ತಾರೆ, ವೀಕೆಂಡ್ಸಲ್ಲಿ ಆದರೆ ಇನ್ನೂ ತುಂಬ ಜನ ಇರ್ತಾರೆ. ನೋಡಿದ್ರೆ ಗೊತ್ತಾಗ್ತೈತೆ ಇವ್ರು ಯಾರು ಹಿಂಗೆ ನೋಡ್ಕೊಂಡು ಹೋಗ್ತಾರೆ ನಮ್ಮನ್ನ, ಏನು ಕ್ಯಾಮ್ರಾ ಎಲ್ಲ ಹಾಕೊಂಡು ನೆನ್ ನೋಡ್ತಾವ್ರೆ, ಪಾನಿಪುರಿ ತಿನ್ನಕ್ಕೆ ನೋಡಿ ಎಷ್ಟು ಜನ. ಇದರಲ್ಲಿ 50-50 ಮೆಂಬರ್ಸ್ ಬಾಯ್ಸ್, 50 ಮೆಂಬರ್ಸ್ ಗರ್ಲ್ಸ್, ಈ ಥರನೇ ಇದ್ದಾರೆ. 50% ಬಾಯ್ಸ್, 50% ಗರ್ಲ್ಸ್, ಮೋಸ್ಟ್ಲಿ ಗರ್ಲ್ಸ್ ಮಾತಾಡ್ಕೊಂಡು ಅಡಾಡ್ಕೊಂಡು ಹೋಗ್ತಾ ಇರ್ತಾರೆ. ಏನು ಮಾಡ್ತಾರೆ ಪಿ ಜಿ ಒಳಗೆ ಕೂತ್ಕೊಂಡು, ಆಚೆ ಬಂದ್ಬಿಟ್ಟು ಒಂದು ರೌಂಡ್ ಹಾಕೊಂಡು ಹೋಗ್ತಾರೆ. ತುಂಬ ಪಿ ಜಿಗಳಿದಾವಲ್ಲ ಇಲ್ಲಿ, ಅದಕ್ಕೆ ಫುಡ್ಸ್ಗೆ ಪಿ ಜಿಯಲ್ಲಿ ಕೊಡೋ ಫುಡ್ಡು ಒಂದೊಂದು ಚೆನ್ನಾಗಿರಲ್ಲ, ಒಬ್ಬೊಬ್ಬರು ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ, ಅವರೆಲ್ಲ ಆಚೆ ಬಂದು ತಿನ್ಕೊಂಡು ಹೋಗ್ತಾರೆ.
ನಮ್ಮ ಆನಂದ್ ರೆಗ್ಯುಲರ್ ರೋಡ್ ಇದು. ದಿನ ಬಂದ್ಬಿಟ್ಟು ಈ ಜೋಸ್ಗಾರನಲ್ಲಿ ಕುತ್ಕೊಂಡಿರ್ತಾನೆ. ಅವ್ನು ಹೇಳೋದೋ ಬೇಡ ಗೊತ್ತಿಲ್ಲ, ಕೇಳ್ತೀನಿ, ಹೇಳಿದರೆ ಕಟ್ ಮಾಡಿ ಬಿಸಾಕ್ತೀನಿ ಅಷ್ಟೇ. ಅಂದರೆ ಹಂಗೆ ಇಕ್ತೀನಿ, ಇಲ್ಲಾಂದರೆ ಕಟ್ ಮಾಡಿ ಬಿಸಾಕೋದು, ಕಟ್ ಮಾಡಿ ಹಾಕೋದು ಅಷ್ಟೇ. ಒಂದೊಂದು ಹುಡುಗ ಜೊತೆ ಇಬ್ಬಿಬ್ರು ಹೋಗ್ತವ್ರೆ. ಏನ್ ಮಚ್ಚ ಒಳ್ಳೆ ಲಾಭ? ಭಾರತಿ ಅದಕ್ಕೆ ಅದನ್ನ ನೈಟ್ ಸರ್ವಿಸ್ ಅನ್ನೋದು, ನೈಟಲ್ಲೇ ಹೋಗೋದಲ್ಲ. ಹೆಂಗ ಗೊತ್ತವ್ರು, ನೈಟ್ ಹೋಗ್ತಾರೆ ಈ ಕಡೆಯಿಂದ ಆ ಕಡೆಗೆ, ಬೆಳಗ್ಗೆ ಹೋಗಿ ಸೇರ್ಬಿಡ್ತಾರ, ಸಾಯಂಕಾಲ ಗಂಟ ಅಲ್ಲೇ ಇರ್ತಾರೆ, ಸಾಯಂಕಾಲ ಸ್ಟಾರ್ಟ್ ಮಾಡ್ತಾರ, ನೆಕ್ಸ್ಟ್ ಡೇ ಬೆಳಗ್ಗೆ ಬಂದ್ಬಿಡ್ತಾರೆ. ಅದೇ ಇಲ್ಲಿಂದ ಹೈದ್ರಾಬಾದು, ಹೈದ್ರಾಬಾದಿಂದ ಇಲ್ಲಿಗೆ ಅಂದರೆ ಕೇರಳ, ಬೆಂಗಳೂರು, ಹೈದ್ರಾಬಾದ್ ಅಂದರೆ ಇಲ್ಲಿ ಸಾಯಂಕಾಲ ಬಿಡ್ತಾರಾ, ಅಂದರೆ ಹೈದ್ರಾಬಾದಲ್ಲಿ ಸಾಯಂಕಾಲ ಬಿಡ್ತಾರೆ, ಬೆಳಗ್ಗೆ ಬೆಂಗಳೂರು ಬಂದ್ಬಿಡ್ತಾನೆ, ಸಾಯಂಕಾಲ ಅಷ್ಟರಲ್ಲಿ ಕೇರಳ ಹೋಗ್ಬಿಡ್ತಾನೆ, ಆಮೇಲೆ ನಾ ಮತ್ತೆ ಅವತ್ತೆ ಕೇರಳ ಅಲ್ಲಿ ಸ್ಟಾರ್ಟು, ಬೆಂಗಳೂರು ಹೈದ್ರಾಬಾದ್, ನೆಕ್ಸ್ಟ್ ಡೇ ಸಾಯಂಕಾಲ ಆ ಕಡೆಯಿಂದ. ಓಕೆ ಫ್ಯಾಮ್, ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ಕೊತೀನಿ. ನನ್ನ ಚಾನಲ್ಗೆ ಯಾರಾನ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ನೋಡಿ, ಮತ್ತು ಬೆಲ್ ಐಕಾನ್ ಮಾತ್ರ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡಿದ್ರೆ ಸಾಲಲ್ಲ, ಬೆಲ್ ಐಕಾನು ಪ್ರೆಸ್ ಮಾಡಬೇಕು, ಅವಾಗೇ ನಾನು ಹಾಕೋ ವಿಡಿಯೋ ನಿಮಗೆ ಟಕ್ಕ ಟಕ್ಕ ಅಂತ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಗಾಡಿ ಲೋಗೋರು ಹೆಲ್ಮೆಟ್ ಹಾಕ್ಕೊಂಡು ಹುಷಾರಾಗಿ ಓಡ್ಬಿಡ್ರಿ, ಮತ್ತು ಕಾರಲ್ಲಿ ಹೋಗೋರು ಸೀಟ್ ಬೆಲ್ಟು ಎಲ್ಲ ಏನೇನೈತೋ ಸೇಫ್ಟಿ ಮೆಷರ್ಸ್ ಅದೆಲ್ಲ ಮಾಡಿಕೊಂಡು ಹುಷಾರಾಗಿ ಓಡ್ಬಿಡ್ರಿ. ಮತ್ತು ನಡ್ಕೊಂಡು ಹೋಗೋರು ಅಷ್ಟೇ, ಫೋನ್ ನಡ್ಕೊಂಡು ನಡ್ಕೊಂಡು ಹೋಗ್ಬಾರ್ದು, ಫೋನ್ನ ಪಾಕೆಟಲ್ಲೋ ಬ್ಯಾಗಲ್ಲಿ ಹಾಕ್ಕೊಂಡು ಆರಾಮಾಗಿ ನಡ್ಕೊಂಡು ಹೋಗ್ರಿ. ಮನೆಗೆ ಹೋಗ್ಬಿಡಿ, ಎಷ್ಟು ಫೋನ್ ನಡ್ಕೊಂಡ್ರಿ, ಯಾರು ಕೇಳ್ತಾರೆ? ಕೇಳ್ತಾರೆ, ಒಬ್ಬರು ಮನೇಲಿ ಎಲ್ಲರ ಮನೇಲಿ ಕೇಳ್ತಾರೆ, ಕೆಟ್ಟೋಗ್ಬಿಡ್ತಾನೆ ಫೋನ್ ಏನು ನೋಡ್ಕೊಂಡಿದ್ರೆ ಕಣ್ಣು ಹೋಗ್ಬಿಡ್ತೈತಿ ಅಂತ. ನನಗೂ ಹೇಳ್ತಾರೆ ದಿನ, ನಾನೇನು ಮಾಡೋದು, ಹಂಗಂತ ರೋಡಲ್ಲೆಲ್ಲ ಫೋನ್ ನೋಡ್ಕೊಂಡು ಹೋಗಲ್ಲ ನಾನು, ಹೇಳ್ತಾ ಇದ್ದೀನಿ ಅಂಥವ್ರೆಲ್ಲ ಸೇಫ್ ಆಗಿರಿ. ಇದೇನೋ ಕಾರೆಲ್ಲ ಬಿಟ್ಟಿಲ್ಲ, ಬಿಡಲ್ಲ ಇವಾಗ. ಓ, ಇದೆಲ್ಲ ನನಗೆ ಗೊತ್ತೇ ಇಲ್ಲ, ಇವತ್ತೇ ನೋಡ್ತಾ ಇದ್ದೀನಿ. ಚಾನಲಲ್ಲಿ ವ್ಲಾಗು, ಒಂದು ದಿವಸ ವ್ಲಾಗು, ಎರಡು ಸೆಕೆಂಡ್ ಡೇ ಶಾರ್ಟ್ಸ್, ಥರ್ಡ್ ಡೇ ಶಾರ್ಟ್ಸ್ ಬರ್ತೈತೆ, ಫೋರ್ತ್ ಡೇ ಮತ್ತೆ ವ್ಲಾಗೇ ಬರ್ತೈತೆ. ಈ ಥರನೇ ರೆಗ್ಯುಲರಾಗಿ ಆಗ್ತಾಯಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಲ್ಲಿ ಐತೆ ನಮ್ಮ ಹಣೆ ಬರಹ. ಏನೋ ಜಾಸ್ತಿ ಡೈಲಾಗೆಲ್ಲ ಕಲ್ತ್ಕೊಂಬಂದ್ಬಿಟ್ಟಿದ್ದೀನಿ, ಏನಂತ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಏನು, ಯಾವಾಗೋ ಸರಿ ಡೈಲಾಗ್ ಮಾತಾಡ್ತೀನಿ ನಾನು. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ, ಮತ್ತು ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.